ಹಲೋ, ನಮಸ್ಕಾರ ವೀಕ್ಷಕರೇ. ನಾನ್ ನಂದನ್, ನೀವು ನೋಡ್ತಾ ಇರೋದು ನಮ್ ದುನಿಯಾ ನಮ್ ಇಷ್ಟ. ಸ್ನೇಹಿತರೆ, ಇವತ್ತು ಇಂಗ್ಲೆಂಡ್ ವರ್ಸಸ್ ಐರ್ಲೆಂಡ್ ಒಂದು ಮ್ಯಾಚ್ ನಡೀತು. ಈ ಒಂದು ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಪರಿಸ್ಥಿತಿ ಯಾವ ತರ ಆಗಿದೆ ಅಂತಂದ್ರೆ, ಊರಲ್ಲಿರ್ತಕ್ಕಂತ ಎಲ್ಲಾ ರೌಡಿಗಳನ್ನ ಹೊಡೆದ್ಬಿಟ್ಟು ಬಂದು ಮನೆಯಲ್ಲಿ ಹೆಂಡತಿ ಕೈಯಲ್ಲಿ ಏಟ್ ತಿನ್ನೋ ತರ ಆಗಿದೆ ಇಂಗ್ಲೆಂಡ್ ಪರಿಸ್ಥಿತಿ. ಇನ್ನೂ ಏನ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಕಾಡಲ್ಲಿರ್ತಕ್ಕಂತ ಎಲ್ಲಾ ಸಿಂಹ ಸಾಯಿಸ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ನರಿ ಕೈಯಲ್ಲಿ ಬಲಿ ಆಯ್ತಂತೆ ಆ ಸಿಂಹ. ಸೊ ಆ ತರ ಸಿಚುವೇಶನ್ ಈಗ ಇಂಗ್ಲೆಂಡ್ ಆಗಿದೆ. ಹಾಗಾದ್ರೆ ಆ ಒಂದು ಸಿಚುವೇಶನ್ ಬಗ್ಗೆ ನಿಮ್ಗೇನೋ ತಿಳ್ಕೊಳ್ಳೋದಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇದ್ರೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸ್ನೇಹಿತರೆ, ಇವತ್ತು ಇಂಗ್ಲೆಂಡ್ ಮತ್ತೆ ಐರ್ಲೆಂಡ್ ನಡುವೆ T20 ವರ್ಲ್ಡ್ ಕಪ್ ಸೂಪರ್ ಬೌಲರ್ ಮ್ಯಾಚ್ ನಡೆಯಿತು. ಈ ಒಂದು ಮ್ಯಾಚ್ ನಡೆದಿದ್ದು MCG ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನಡೆಯಿತು. ಸೊ ಈ ಒಂದು ಮ್ಯಾಚ್ ಅಲ್ಲಿ ಟಾಸ್ ವಿನ್ ಆಗಿದ್ದು ಇಂಗ್ಲೆಂಡ್. ಸೊ ಟಾಸ್ ವಿನ್ ಆದ ಇಂಗ್ಲೆಂಡ್ ಏನ್ ಮಾಡುತ್ತೆ ಅಂತಂದ್ರೆ, ಐರ್ಲೆಂಡ್ ಗೆ ಫಸ್ಟ್ ಬ್ಯಾಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಯಾವಾಗ ಈ ಒಂದು ಐರ್ಲೆಂಡ್ ಫಸ್ಟ್ ಬ್ಯಾಟ್ ಮಾಡ್ಬೇಕಾದ್ರೆ ಅದರ ಒಬ್ಬ ಇನ್ನಿಂಗ್ಸ್ ಓಪನರ್ ಆದಷ್ಟು ಬೇಗ ಸ್ಟರ್ಲಿಂಗ್ ವಿಕೆಟ್ ಅನ್ನ ಕಳ್ಕೊಳ್ಳುತ್ತೆ. ಸೊ ಹಾಗೂ ಈಗ ಕಷ್ಟ ಬಿದ್ದು 19.2 ಓವರ್ ಗಳಲ್ಲಿ ತನ್ನ ಎಲ್ಲಾ ವಿಕೆಟ್ ಕಳೆದುಕೊಂಡು 157 ರನ್ ಗಳ ಟಾರ್ಗೆಟ್ ಅನ್ನ ಇಂಗ್ಲೆಂಡ್ ಗೆ ನೀಡುತ್ತೆ. ಸೊ ಈ ಒಂದು ಪಂದ್ಯದಲ್ಲಿ ಬಾಲ್ಬ್ರೈನ್ 62 ರನ್ ಗಳಿಸ್ತಾರೆ. ಅದೇ ರೀತಿಯಾಗಿ ಇಂಗ್ಲೆಂಡ್ ಪರವಾಗಿ ಮಾರ್ಕ್ವುಡ್ ಮತ್ತೆ ಲಿವಿಂಗ್ ಸ್ಟೋನ್ ತಲಾ 3 ವಿಕೆಟ್ ತಗೊಳ್ತಾರೆ. ಸೊ ಈ ಒಂದು ಗುರಿಯನ್ನು ಬೆನ್ನಟ್ಟಿದ ಇಂಗ್ಲೆಂಡ್ ಆರಂಭದಲ್ಲಿ ಅದರ ನಾಯಕ ಜೋಸ್ ಬಟ್ಲರ್ ಮತ್ತೆ ಅಲೆಕ್ಸ್ ಏರ್ಸ್ ವಿಕೆಟ್ ಅನ್ನ ಕಳೆದುಕೊಳ್ಳುತ್ತೆ. ಸೊ ನೆಕ್ಸ್ಟ್ ಬೆನ್ ಸ್ಟೋಕ್ಸ್ ಬರ್ತಾರೆ. ಸೊ ಬೆನ್ ಸ್ಟೋಕ್ಸ್ ಕೂಡ ಬಂದವರಿಗೆ ಸುಂಕ ಇಲ್ಲ ಅಂತ ವಿಕೆಟ್ ಒಪ್ಪಿಸಿ ಹೋಗ್ತಾರೆ. ಇದರ ನಡುವೆ ಮಲಾನ್ ಮತ್ತೆ ಸೊ ಬ್ರೂಕ್ ನಡುವೆ ಒಂದು ಸಣ್ಣ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಸೊ ಇಲ್ಲಿ ಬ್ರೂಕ್ ಒಂದು ಫುಲ್ ಶಾಟ್ ಗೆ ಟ್ರೈ ಮಾಡಿ ಸೊ ಬೌಂಡರಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ತದನಂತರ ಕ್ರೀಸ್ ಗೆ ಬಂದಿರ್ತಕ್ಕಂಥವ್ರು ಮೊಯಿನ್ ಅಲಿ. ಸೊ ಇಲ್ಲಿ ಮೊಯಿನ್ ಅಲಿ ಮತ್ತೆ ಮಲನ್ ಒಂದು ಸಣ್ಣ ಒಂದು ಪಾರ್ಟ್ನರ್ಶಿಪ್ ಮತ್ತೆ ಬಿಲ್ಡ್ ಆಗುತ್ತೆ. ಸೊ ಮತ್ತೆ ಇಲ್ಲಿ ಮಲನ್ ಔಟ್ ಆಗ್ತಾರೆ. ಸೊ ಈ ಒಂದು ಸಮಯದಲ್ಲಿ ಇಂಗ್ಲೆಂಡ್ 90+ ಆಗಿರುತ್ತೆ. ಸೊ ನೆಕ್ಸ್ಟ್ ಕೊನೆಯದಾಗಿ ಆ ಒಂದು ಲಿವಿಂಗ್ ಸ್ಟೋನ್ಸ್ ಕ್ರೀಸ್ ಬರ್ತಾರೆ. ಸೊ ಕ್ರೀಸ್ ಗೆ ಬಂದಾಗ ಲಾಸ್ಟ್ ಓವರ್ ಅಂದ್ರೆ 14th ಓವರ್ ಅಲ್ಲಿ ಮೊಯಿನ್ ಅಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಡಬಲ್, ಸೊ ಮತ್ತೆ ಒಂದು 6 ಮತ್ತೆ ಒಂದು 4 ಅನ್ನ ಬರೆಸ್ತಾರೆ. ಅಲ್ಲಿಗೆ 14.3 ಓವರ್ ಗಳಲ್ಲಿ ಇಂಗ್ಲೆಂಡ್ ಸ್ಕೋರ್ ಎಷ್ಟಾಗಿರುತ್ತೆ ಅಂತಂದ್ರೆ 105 ರನ್ ಆಗಿರುತ್ತೆ. ಸೊ ಆ ಒಂದು ಸಮಯದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಪಂದ್ಯವನ್ನ ಸ್ಥಗಿತಗೊಳಿಸಿ ಐರ್ಲೆಂಡ್ ಇಲ್ಲಿ ವಿನ್ನರ್ ಅಂತ ಡಿಕ್ಲೇರ್ ಮಾಡಿತ್ತು. ಅಕಾರ್ಡಿಂಗ್ ಟು ಡರ್ಕೊತ್ ಲೂಯಿಸ್ ನಿಯಮದ ಪ್ರಕಾರ ಇಲ್ಲಿ ಐರ್ಲೆಂಡ್ 5 ರನ್ ಗಳಿಂದ ಈ ಒಂದು ಪಂದ್ಯವನ್ನ ಗೆದ್ದಿದೆ ಅಂತ ಇಲ್ಲಿ ಡಿಕ್ಲೇರ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಈ ಒಂದು ಪಂದ್ಯದಲ್ಲಿ ಟಾಪ್ ಸ್ಕೋರರ್ ಆಗಿದ್ದು ಯಾರು ಅಂತಂದ್ರೆ ಡೇವಿಡ್ ಮಲನ್. 34 ರನ್ ಗಳನ್ನ ಗಳಿಸ್ತಾರೆ. ಐರ್ಲೆಂಡ್ ಪರವಾಗಿ ಲಿಟಲ್ 2 ವಿಕೆಟ್ಸ್ ಅನ್ನು ಅವರು ಪಡೆದುಕೊಳ್ತಾರೆ. ಸೊ ಇದರಲ್ಲಿ ಸಸ್ಪೆನ್ಸ್ ಏನು ಅಂತಂದ್ರೆ, ಸೊ ಇಂಗ್ಲೆಂಡ್ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟ್ ಟೀಮ್ ಇನ್ ದ ವರ್ಲ್ಡ್ ಕ್ರಿಕೆಟ್. ಸೊ ಅದರಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ಇಂಗ್ಲೆಂಡ್ ಏನಿದೆಯೋ, ಇಂಗ್ಲೆಂಡ್ 2019 ವರ್ಲ್ಡ್ ಕಪ್ ವಿನರ್. ಸೊ ಅದರಲ್ಲಿಗಾಗಿ ನಾವು ನೋಡೋದಾದ್ರೆ ಒಂದ್ಸರಿ T20 ವರ್ಲ್ಡ್ ಕಪ್ ಅನ್ನು ಕೂಡ ಗೆದ್ದಿದೆ. ಸೊ ಎಷ್ಟೆಲ್ಲ ಒಂದು ದೊಡ್ಡ ಸಾಧನೆಗಳನ್ನು ಮಾಡಿದ್ರು ಕೂಡ ಐರ್ಲೆಂಡ್ ಈಗ ಬೆಳೀತಾ ಇರ್ತಕ್ಕಂಥ ಒಂದು ಚಿಕ್ಕ ಮಗು ತರಾನೇ ಅದು. ಸೊ ಕ್ರಿಕೆಟ್ ಅಲ್ಲಿ ಸೊ ಅದರ ಕೈಯಲ್ಲಿ ಇದು ಪದೇ 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 ಸೋಲ್ತಾನೆ ಇದೆ. ಜಸ್ಟ್ ರಿಮೆಂಬರ್ 2012 ವರ್ಲ್ಡ್ ಕಪ್ ಅಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ಈ ಒಂದು ಟೀಮ್ ಏನ್ ಮಾಡುತ್ತೆ, 338 ರನ್ ಗಳ ಟಾರ್ಗೆಟ್ ಅನ್ನ ಚೇಸ್ ಮಾಡುತ್ತೆ ಅಗೇನೆಸ್ಟ್ ಇಂಗ್ಲೆಂಡ್. ಸೊ ಆ ಒಂದು ಸಮಯದಲ್ಲಿ ಈ ಒಂದು ಐರ್ಲೆಂಡ್ ಟೀಮ್ ನ ಪ್ಲೇಯರ್ ಕೆವಿನ್ ಓಬ್ರಾಯನ್ ಸೆಂಚುರಿ ಗಳಿಸ್ತಾರೆ. ಜಸ್ಟ್ ಆ ಒಂದು ಇನ್ಸಿಡೆಂಟ್ ಅನ್ನ ನೆನ್ಪ್ ಮಾಡ್ಕೊಳ್ಳಿ. ಸೊ ಇಂಗ್ಲೆಂಡ್ ಯಾವ ತರ ಪರಿಸ್ಥಿತಿ ಇದೆ ಅಂತ ಎಲ್ಲಾ ಟೀಮ್ ಅನ್ನು ಸೋಲ್ಸ್ಕೊಂಡ್ ಬಂದಿರುತ್ತೆ ಈ ಐರ್ಲೆಂಡ್ ಕಲ್ಲಿ ಸೋತೋಗ್ಬಿಡುತ್ತೆ. ಸೊ ಈ ಒಂದು ಇನ್ಸಿಡೆಂಟ್ಸ್ ಪದೇ 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 ಆಗ್ತಿರೋದು, ಅದಕ್ಕೆ ನಾನು ಹೇಳ್ದೆ ಏನು ಅಂತಂದ್ರೆ, ಊರಲ್ಲಿ ಇರ್ತಕ್ಕಂಥ ಎಲ್ಲಾ ರೌಡಿಗಳನ್ನ ಹೊಡೆದ್ಬಿಟ್ಟು ಬಂದು ಇಲ್ಲಿ ಹೆಂಡತಿ ಕೈಯಲ್ಲಿ ಏಟ್ ತಿನ್ನೋ ತರ ಆಯ್ತು ಇಂಗ್ಲೆಂಡ್ ಪರಿಸ್ಥಿತಿ. ವೀಕ್ಷಕರೇ, ಈ ಒಂದು ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.